ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂವತ್ತಾರು ಇತಿಹಾಸದಲ್ಲಿ ಅಧಿಕಾರ ಸ್ಥಾನದಲ್ಲಿದ್ದವರಿಗೆ ಆ ಮಹಾನ್ ಪ್ರೊಟೆಸ್ಟೆಂಟ್ ವಿರೋಧಿಯ ಶಕ್ತಿಯಾದ ಚರ್ಚ್ ಆಫ್ ರೋಮನ್ನ ಪಾತ್ರದ ಬಗ್ಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ತಿಳಿದಿದೆ ಅದರೊಂದಿಗೆ ಸಂಬಂಧವನ್ನು ಪ್ರೊಟೆಸ್ಟೆಂಟ್ಗಳು ತುಂಬಾ ಶ್ರದ್ಧೆಯಿಂದ ಬಯಸುತ್ತಾರೆ ಮತ್ತು ಅವಳ ಪ್ರಸ್ತುತ ಕಾರ್ಯಾಚರಣೆಗಳ ಮೇಲೆ ಕಣ್ಣುಗಳನ್ನು ತೆರೆದಿರುವವರಿಗೆ ಅವಳ ಹೃದಯ ಮತ್ತು ಸ್ವಭಾವವು ಇನ್ನೂ ಬದಲಾಗಿಲ್ಲ ಎಂದು ತಿಳಿದಿದೆ ಗ್ರೀಕ್ ಚರ್ಚ್ನ ಕುಡುಕುತನ ಮತ್ತು ಮೂಢನಂಬಿಕೆಗಳಿಂದ ಎಚ್ಚೆತ್ತುಕೊಂಡು ತನ್ನ ವಾಕ್ಯದ ಅಧ್ಯಯನದ ಮೂಲಕ ದೇವರನ್ನು ಮತ್ತು ಸತ್ಯವನ್ನು ಹುಡುಕುತ್ತಿರುವ ಯಹೂದ್ಯರು ಸ್ಟಂಡಿಸ್ಟ್ಗಳು ಮತ್ತು ಇತರ ಎಲ್ಲಾ ಕ್ರೈಸ್ತರ ಮೇಲೆ ರಷ್ಯನ್ನರ ಕಿರುಕುಳವನ್ನು ಗ್ರೀಕ್ ಕ್ಯಾಥೋಲಿಕ್ ಚರ್ಚ್ ಬೆಂಬಲಿಸಿದೆ ಮತ್ತು ಅನುಮೋದಿಸಿದೆ ಎಂದು ಅರ್ಥ ಮಾಡಿಕೊಂಡಿರುವವರಿಗೆ ಚೆನ್ನಾಗಿ ಗೊತ್ತಿದೆ ಗ್ರೀಕ್ ಕ್ಯಾಥೋಲಿಕ್ ಪಾದ್ರಿಗಳು ಪ್ರಚೋದಿಸಲ್ಪಟ್ಟ ಕಿರುಕುಳ ಮತ್ತು ಪೊಲೀಸರಿಂದ ಕಾನೂನು ಕ್ರಮ ಜರುಗಿಸುವಿಕೆಯು ಅತ್ಯಂತ ಕ್ರೂರ ಹಾಗೂ ದಂಗೆ ಏಳುವ ಸ್ವಭಾವವನ್ನು ಹೊಂದಿದೆ ಆದಾಗ್ಯೂ ಈ ಎರಡೂ ವ್ಯವಸ್ಥೆಗಳೊಂದಿಗೆ ಒಕ್ಕೂಟ ಮತ್ತು ರೋಮನ್ ಹಾಗೂ ಗ್ರೀಕ್ ಕ್ಯಾಥೋಲಿಕ್ ಚರ್ಚ್ಗಳು ಸಹಕಾರವನ್ನು ಅತ್ಯಂತ ಶ್ರದ್ಧೆಯಿಂದ ಎಲ್ಲಾ ರೀತಿಯ ಅನ್ಯ ಧರ್ಮದ ಮೂಢನಂಬಿಕೆ ಅಜ್ಞಾನದ ಜೊತೆಗೆ ಪ್ರಯತ್ನಿಸಲಾಗಿದೆ ಮುಂದಿನ ಶೀರ್ಷಿಕೆ ಘೋರ ಅಂಧಕಾರದ ಅಸಂಸ್ಕೃತರೊಂದಿಗೆ ಮೈತ್ರಿಯನ್ನು ಅಪೇಕ್ಷಿಸುವ ಕ್ರೈಸ್ತರು ದ ಗ್ರಾಸ್ ಡಾರ್ಕ್ನೆಸ್ ಆಫ್ ದಿ ಹೇತಿಸಮ್ ವಿತ್ ವಿಚ್ ಕ್ರಿಶ್ಚಿಯನ್ಸ್ ಡಿಸೈರ್ ಅಂಡ್ ಸೀಕ್ ಏಲಿಯನ್ಸ್ ಕ್ರೈಸ್ತರು ಈಗ ಸಹಕಾರ ಮತ್ತು ಸಹಾನುಭೂತಿಯನ್ನು ಬಯಸುತ್ತಿರುವ ಅನ್ಯ ಧರ್ಮದ ಘೋರ ಅಂಧಕಾರದ ಬಗ್ಗೆ ಕೆಲವು ವಿದೇಶಿಗಳು ಕ್ರಿಶ್ಚಿಯಾನಿಟಿ ಹಾಗೂ ಕ್ರೈಸ್ತ ಮಿಷನ್ ಧರ್ಮ ಪ್ರಚಾರ ಮಂಡಳಿಗಳ ಕಡೆಗೆ ಊಹಿಸಿದ ವಿಮರ್ಶಾತ್ಮಕ ಧ್ವನಿಯ ವಿರುದ್ಧ ಡಾಕ್ಟರ್ ಪೆಂಡೆಕೋಸ್ಟ್ರವರು ಹೇಳಿದರು ಈ ಸಂಸತ್ತಿನ ಚರ್ಚೆಯನ್ನು ಅಪರಾಧಗಳು ಮತ್ತು ದೋಷಾರೋಪಣೆಗಳ ಸರಣಿಯಾಗಿ ಕ್ಷೀಣಿಸಲು ಏನಾದರೂ ಒಲವು ತೋರುವುದು ವಿಷಾದಕರ ಎಂದು ನಾನು ಭಾವಿಸುತ್ತೇನೆ ಆದಾಗ್ಯೂ ಕ್ರೈಸ್ತರಾದ ನಾವು ತಾಳ್ಮೆಯಿಂದ ಕುಳಿತು ಪೂರ್ವದ ಕೆಲವು ಧರ್ಮದ ಪ್ರತಿನಿಧಿಗಳಿಂದ ಕ್ರೈಸ್ತ ಧರ್ಮದ ಫಲಿತಾಂಶಗಳ ಬಗ್ಗೆ ಟೀಕೆಗಳ ಸರಣಿಯನ್ನು ಕೇಳುತ್ತಿದ್ದೇವೆ ಉದಾಹರಣೆಗೆ ಚಿಕಾಗೋ ಮತ್ತು ನ್ಯೂಯಾರ್ಕಿನ ಕೊಳೆಗೇರಿಗಳು ನಮ್ಮ ಅತಿಥಿಗಳಾಗಿರುವ ಅಪರಿಚಿತರ ಕಣ್ಣಿಗೆ ಕಾಣುವ ಹೆಸರಿಲ್ಲದ ದುಷ್ಟತನ ಅವರು ದಂಗೆಕೋರತನ ಕುಡಿಕತನ ಜಗಳಗಳು ಕೊಲೆಗಳು ಮತ್ತು ಅಪರಾಧಗಳ ವರ್ಗಗಳ ಅಪರಾಧಗಳನ್ನು ನಮ್ಮ ವಿರುದ್ಧ ದಾಖಲಿಸಲಾಗಿದೆ ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ಕಾಂಗ್ರೆಸ್ ಮತ್ತು ಸರ್ಕಾರದ ನ್ಯೂನ್ಯತೆಗಳನ್ನು ಕ್ರೈಸ್ತ ಧರ್ಮಕ್ಕೆ ಆರೋಪಿಸಲಾಗಿದೆ ಅಫೀಮು ವ್ಯಾಪಾರ ರಂ ಸಾಗಾಟದ ಒಪ್ಪಂದಗಳ ಉಲ್ಲಂಘನೆ ಚೈನಾಮನ್ ವಿರುದ್ಧ ಮಾನವ ಮತ್ತು ಅನಾಗರಿಕ ಕಾನೂನುಗಳು ಇತ್ಯಾದಿಗಳನ್ನು ಕ್ರಿಶ್ಚಿಯನ್ ಚರ್ಚ್ನ ಮೇಲೆ ವಿಧಿಸಲಾಗಿದೆ ಆದರೆ ಕ್ರೈಸ್ತರು ಇವು ಕ್ರೈಸ್ತ ರಾಷ್ಟ್ರಗಳು ಎಂದು ಹೇಳಿದರೆ ಅವರು ಈ ಅನ್ ಅನ್ಯ ಜನಾಂಗದ ಪ್ರತಿನಿಧಿಗಳನ್ನು ಮತ್ತು ತೀರ್ಪುಗಳನ್ನು ಅವುಗಳ ಪ್ರಕಾರ ಸಮಂಜಸವಾಗಿ ದೂಷಿಸಬಹುದು ಈ ಎಲ್ಲ ವಿಷಯಗಳಾದ ಅನೈತಿಕತೆಗಳು ಕುಡುಕುತನ ಅಪರಾಧಗಳು ಭ್ರಾತೃತ್ವರಹಿತವಾದ ವಿವಿಧ ವಿನಾಶಕಾರಿ ದಂಗೆಗಳು ಸ್ವಾರ್ಥ ದುರಾಶೆಗಳು ನಮ್ಮ ದೇಶಗಳಿಂದ ಪೌರಾತ್ಯ ಅಂದರೆ ಪೂರ್ವ ದೇಶಗಳಿಗೂ ಸಾಗಿಸಲ್ಪಟ್ಟಿದೆ ಎಂದು ಹೇಳುವುದು ಬಹುತೇಕ ಅನಾವಶ್ಯಕವಾಗಿದೆ ಎಂದು ತೋರುತ್ತದೆ ಇಲ್ಲಿ ಇವರು ಕ್ರೈಸ್ತ ರಾಷ್ಟ್ರಗಳಾಗಿದ್ದರೆ ಎಂದೇನೂ ಅಲ್ಲ ಈ ಪ್ರತಿಪಾದನೆಯನ್ನು ಮಾಡುವಲ್ಲಿ ಚರ್ಚ್ ರಾಷ್ಟ್ರಗಳು ಪಾಪಗಳ ಅಪರಾಧಗಳನ್ನು ಹೊಂದಿದೆ ಮತ್ತು ಅದರ ವಿರುದ್ಧ ನ್ಯಾಯಯುತವಾಗಿ ಆರೋಪಿಸಲ್ಪಡುತ್ತಾರೆ ಈ ಅಪರಾಧಗಳನ್ನು ಸರಿಪಡಿಸಲು ಮತ್ತು ನಿರ್ಮೂಲನೆ ಮಾಡಲು ಚರ್ಚ್ ಆಫ್ ಕ್ರೈಸ್ಟ್ ಆಗಲಿರುಳು ಶ್ರಮಿಸುತ್ತಿದೆ ಕ್ರಿಶ್ಚಿಯನ್ ಚರ್ಚ್ ನ ಸರ್ವಾನುಮತದ ಧ್ವನಿಯು ಅಫೀಮು ವ್ಯಾಪಾರ ಮಧ್ಯದ ವ್ಯಾಪಾರ ಚೀನಿಯರ ದಬ್ಬಾಳಿಕೆಯ ಕೃತ್ಯಗಳು ಮತ್ತು ಪೌರಾತ್ಯದ ನಮ್ಮ ಸ್ನೇಹಿತರು ದೂರುವ ಎಲ್ಲಾ ರೀತಿಯ ದುಶ್ಚಟಗಳು ಮತ್ತು ದುರಾಸೆಯನ್ನು ಖಂಡಿಸುತ್ತದೆ ನಾವು ಟೀಕೆಗೆ ಒಳಗಾಗಲು ಸಿದ್ಧರಿದ್ದೇವೆ ಆದರೆ ಈ ಟೀಕೆಗಳು ಭಾಗಶಃ ಧಾರ್ಮಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಮಹನೀಯರಿಂದ ಮಾಡಲ್ಪಟ್ಟಿವೆ ಎಂಬ ಅಂಶವನ್ನು ನಾನು ನೆನಪಿಸಿಕೊಂಡಾಗ ಅವರ ದೇವಾಲಯಗಳು ಬ್ರಾಹ್ಮಣ ಪುರೋಹಿತಶಾಹಿಯ ಉನ್ನತ ಜಾತಿಗಳಿಂದ ನಿರ್ವಹಿಸಲ್ಪಡುತ್ತಿವೆ ಮತ್ತು ಅನೈತಿಕತೆ ದುಶ್ಚಟಗಳ ವ್ಯವಸ್ಥೆಯ ಅಧಿಕೃತ ಹಾಗೂ ನಿಯೋಜಿತ ಮಠಾಧಿಪತಿಗಳಾಗಿವೆ ಇದಕ್ಕೆ ಸಮಾನಾಂತರವಾಗಿ ಯಾವುದೇ ಪಾಶ್ಚಿಮಾತ್ಯ ದೇಶದಲ್ಲಿ ತಿಳಿದಿಲ್ಲ ಆದರೆ ಮೌನವು ಸಮ್ಮತಿಯನ್ನು ಸೂಚಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ನಿಮ್ಮನ್ನು ಹತ್ತು ಸಾವಿರ ದೇವಾಲಯಗಳಿಗೆ ಕರೊ ಕರೆದೊಯ್ಯಬಲ್ಲೆ ಹೆಚ್ಚು ಕಡಿಮೆ ಭಾರತದ ಪ್ರತಿಯೊಂದು ಭಾಗದಲ್ಲೂ ಅದು ನೋವುಂಟು ಮಾಡುತ್ತದೆ ಅದರ ಪ್ರತಿಯೊಂದು ಭಾಗದಲ್ಲೂ ಇನ್ನೂರರಿಂದ ನಾಲ್ಕು ನೂರು ಪುರೋಹಿತರುಗಳಿಂದ ನಿಯೋಜನೆಗೊಂಡು ಅವರ ಬದುಕು ಅವರೆಲ್ಲದ್ದಲ್ಲ ಅವರೆಲ್ಲದ್ದಾಗಿರಲಿಲ್ಲ